ಬಾಗಲಕೋಟೆ ತಾಲೂಕಲ್ಲಿ ಒಂದು ಇತಿಹಾಸ ರಚನೆ ಆದಂಗೆ ಇದೆ. ಇವತ್ತು ನಮ್ಮ ರಾಷ್ಟ್ರದ ಬಿಜೆಪಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಅಮಿತ್ ಶಾಜಿರವರು ಹಾಗೂ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪಜಿ ಅವರು ಮತ್ತು ಸದಾನಂದಗೌಡ ಜಿ ಅವರು ಬಂದು ಹೊಸಕೋಟೆ ತಾಲೂಕಲ್ಲಿ ಟೌನಲ್ಲಿ ರೋಡ್ ಶೋ ಅಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ಪ್ರತಿಯೊಂದು ಭಾಗದಿಂದ ಕೂಡ ನಮ್ಮ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಂದಾಜಲ್ಲಿ ಸುಮಾರು ಒಂದು 20-25 ಜನ ಕಾರ್ಯಕರ್ತರು ಇವತ್ತು ಬಂದು ಹೊಸಕೋಟೆ ತಾಲೂಕಲ್ಲಿ ಭಾಗವಹಿಸಿದ್ದಾರೆ. ಕರ್ಗ 29ನೇ ತಾರೀಕು ಹೊಸಕೋಟೆಯಲ್ಲಿದ್ದರೂ ಕೂಡ ಇವತ್ತನೇ ಒಂದು ಕರ್ಗ ನಡೆದು ನನಗೆ ವಾತಾವರಣ ಇವತ್ತು ಹೊಸಕೋಟೆ ತಾಲೂಕಲ್ಲಿತ್ತು. ಆದ್ದರಿಂದ ನಾನು ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಿಗೆಲ್ಲರಿಗೂ ಚಿರಋಣಿ ಆಗಿರ್ತೇನೆ. ಇವತ್ತೇನು ಅವ್ರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಏನು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ಆ ನಂಬಿಕೆನ ನಾವು ಪೂರೈಸೋಕ್ಕೆ ಸತತವಾಗಿ ದುಡಿತೀವಿ. ಕೈಲಾದಷ್ಟು ಕೆಲಸ ಮಾಡಿ ಅವ್ರಿಗೆ ಏನೇ ಕಷ್ಟ ಸುಖಗಳಾಗಲಿ ಅವು ನಿವಾರಣೆ ಮಾಡಿಕೊಡೋಕ್ಕೆ ನಾನು ಶತಸಿದ್ಧನಾಗಿದ್ದೀನಿ, ಪ್ರಯತ್ನ ಪಡ್ತೀನಿ, ಪ್ರಾಮಾಣಿಕವಾಗಿ ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತೀನಿ. ಸರ್, ವಿನ್ನಿಂಗ್ ಆಗೋದು 15ನೇ ತಾರೀಕು, ಅವ್ರಿಗೆ ನಂಬಿಕೆ ಇದೆ ನಮ್ಮ ಮೇಲೆ. 15ನೇ ತಾರೀಕುವರೆಗೂ ನಾವು ಸತತವಾಗಿ ಇವತ್ತು ಹೇಗೆ ದುಡಿತಾ ಇದೀವೋ ಅದೇ ನಿಟ್ಟಿನಲ್ಲಿ ದುಡಿತಾ ಹೋಗ್ತೀವಿ. ಯಾವ ರೀತಿಯಲ್ಲಿ ನಾವು ಸಂಘಟನೆಯನ್ನು ಬೆಳೆಸ್ಕೊಬರ್ತಾ ಇದೀವೋ ಅದೇ ರೀತಿಯಲ್ಲಿ ಸಂಘಟನೆಯನ್ನು ಬೆಳೆಸ್ತೀವಿ. ಇವತ್ತು ಜನ ನಮಗೆ ಕೊಟ್ಟಿರ್ತಕ್ಕಂಥ ಇಷ್ಟು ಹೆಚ್ಚಿನ ಬೆಂಬಲ, ನಾವು ಅವರಲ್ಲಿ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಗೌರವ ಇವನ್ ಮುಂದಿನ ದಿನಗಳಲ್ಲೂ ಕೊಟ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಬಂದು ಇದೇ ನಿಟ್ಟಿನಲ್ಲಿ ನಾವು ಕಂಟಿನ್ಯೂ ಮಾಡಿದ್ರೆ ಯಡಿಯೂರಪ್ಪನವ್ರು ನಮ್ಗೆ ಏನು ಆಶೀರ್ವಾದ ಕೊಟ್ಟಿದ್ರು ಅದು 100ಕ್ಕೆ 100 ಕರೆಕ್ಟ್ ಆಗುತ್ತೆ. ನಾವು ಗೆದ್ದು ಬಂದೇ ಬರ್ತೀವಿ. ನಾವು ನಾಮಪತ್ರನ ಇದೇ ಶುಕ್ರವಾರ 20ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. 12:30 ಮಧ್ಯಾಹ್ನ ಶುಕ್ರವಾರ ನಾಮಪತ್ರ ಸಲ್ಲಿಕೆ ಬಂದಿದೆ. ಪ್ರಮುಖವಾಗಿ ನಾವೇನಂತ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಲ್ಲಿ ತಮಗೆಲ್ಲ ತಿಳಿದಂಗೆ ರೈತರಿಗೆ ಇವತ್ತು ಬೆಳೆ ಬೆಳೆಯೋಕೆ ನೀರಿನ ತುಂಬಾ ಅಭಾವ ಇದೆ. ಹೊಸಕೋಟೆ ತಾಲೂಕಲ್ಲಿ ನಾನಿಟ್ಕೊಂಡಿರೋ ಉದ್ದೇಶ ಏನಂತಂದ್ರೆ ಪ್ರತಿಯೊಂದು ಕೆರೆಯೂ ನೀರು ತುಂಬಿಸ್ಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅಂತರ್ಜಲದ ಮಟ್ಟ ಏನಿದೆಯೋ ಅಂತರ್ಜಲದ ಮಟ್ಟ ಮೇಲಕ್ಕೆ ನಾವು ತರಬೇಕು. ರೈತರು ಉದ್ಧಾರ ಆಗಿ ಮುಂದಕ್ಕೆ ಬಂದರೆ ನಮ್ಮ ತಾಲೂಕು ಶಾಂತಿಯುತವಾದ ವಾತಾವರಣ ಬರುತ್ತೆ. ಟೌನಲ್ಲಿ ವಿಶೇಷವಾಗಿ ಎಲೆ ಮಲ್ಲಪ್ಪ ಶೆಟ್ಟರ್ ಕೆರೆಯಿಂದ ಒಂದು ಪೈಪ್ ಲೈನ್ ತಂದಿದೆ ನೀರು ಸರಬರಾಜಿಗೋಸ್ಕರ, ನಾನು ಮತ್ತೊಂದು ಪೈಪ್ ತರ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾವೇರಿ ನೀರು ಇವಾಗ ಮೇಡಳ್ಳಿ ಬಾರ್ಡರ್ಗೂ ಬಂದಿದೆ. ಈ ಬಾರಿ ನಾನು ಯಡಿಯೂರಪ್ಪನವ್ರ ಮುಂದೆ ಮನವಿ ಮಾಡಿ ಹೊಸಕೋಟೆ ತಾಲೂಕಿಗೂ ಕೂಡ ಕಾವೇರಿ ನೀರು ತರಬೇಕಂತ ನೀರನ್ನು ವಿಶೇಷವಾಗಿ ಪ್ರಾಮುಖ್ಯತೆ ಕೊಡ್ತೀನಿ. ಅದಲ್ಲದೆ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಯುಕ್ರೇನ್ ಬೆಂಬಲ ಕೊಡ್ತಾ ಇದ್ದರು ನಮಗೆ ಈ ಬಾರಿ, ಅವ್ರಿಗೆಲ್ಲ ಉದ್ಯೋಗಗಳು ತರ್ಕೊಡೋಕ್ಕೆ ಒಂದು ಎಸ್ ಸಿ ಝೆಡ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಥರ ಹೊಸಕೋಟೆ ತಾಲೂಕಿಗೆ ತರಬೇಕು ಅಂತ ಕೇಳ್ಕೊಂಡಿದ್ದೀನಿ. ರಥದ ಮೇಲೆ ಅಮಿತ್ ಶಾಜಿ ಅವ್ರ ಜೊತೆ ಇದ್ದಾಗ ಅವ್ರಿಗೆ ಹೊಸಕೋಟೆ ಟೌನು ಬೆಂಗಳೂರಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿದೆ, ಅದಕ್ಕೊಂದು ಹೈಟೆಕ್ ಸಿಟಿ ಟ್ಯಾಗ್ ಅಂತ ಕೊಟ್ಟು ಒಂದು ಮಾದರಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡಿದ್ದೀನಿ. ಪುಷ್ಪೋದ್ಯಮಕ್ಕೆ, ಹೈನುಗಾರಿಕೆಗೆ, ರೇಷ್ಮೆಗೆ ಇವಕ್ಕೆಲ್ಲೂ ಕೂಡ ನಾವು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ಭಾಗಗಳಲ್ಲಿ ಏನು ರೈತರಿದಾರೋ ಅವ್ರಿಗೆ ಅನುಕೂಲ ಮಾಡಿಕೊಡೋಣ, ಮಾರುಕಟ್ಟೆಗಳನ್ನ ಒಂದು ಪುಷ್ಪೋದ್ಯಮಕ್ಕೆ, ಫ್ಲಾರಿಕಲ್ಚರ್ಗೆ ಒಂದು ಮಾಡಿಕೊಡೋಣ, ಸಿಲ್ಕಲ್ಚರ್ಗೆ ಮಿನಿಮಮ್ ಸಪೋರ್ಟ್ ಎಲ್ಲ ಏನಿದೆಯೋ ಅದನ್ನ ಹೆಚ್ಚು ಮಾಡಿಸೋಕ್ಕೆಲ್ಲ ದುಡ್ದು. ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇದ್ದೀರಾ? ಸರ್, ಮೊದಲನೇ ಸರಿ ನಾನು ಕಂಟೆಸ್ಟ್ ಮಾಡಿದ್ರೂ ಕೂಡ ತಂದೆಯವ್ರಿಗೆ ಸುಮಾರು 4 ಎಲೆಕ್ಷನ್ಗೆ ದುಡ್ದಿದ್ದೀನಿ. ಸ್ವಂತ ಮುಂದೆ ನಿಂತಿರ್ಬೇಕಂದ್ರೆ ನಿಜವಾಗ್ಲೂ ನಮ್ಗೇನು ಹಿರಿಯರ ಆಶೀರ್ವಾದ ಇದೆಯೋ ಅದರಿಂದ ನಾವು ತಿಳಿದೀವಿ. ಶರತ್ ಬಚ್ಚೇಗೌಡ ಕಾಂಟ್ರಿಬ್ಯೂಷನ್ 20% ಇದ್ರೆ 80% ನಮ್ಮ ಹಿರಿಯರು, ನಮ್ಮ ಕಾರ್ಯಕರ್ತರು, ನಮ್ಮ ಪ್ರಮುಖರು ಯಾರಿದಾರೋ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ನಾನೆಂತ ಐಸ್ಬರ್ಗ್ ಅಂತ ಹೇಳ್ತಾರಲ್ಲ, ಐಸ್ಬರ್ಗಲ್ಲಿ 10 ಭಾಗ ಮೇಲ್ ಕಾಣುತ್ತಂತೆ, 90 ಭಾಗ ಕೆಳಗಿದೆ. ನೀವು ಶರತ್ ಬಚ್ಚೇಗೌಡ ಏನು ನೋಡ್ತೀರೋ ಅದು ಬರೀ 10 ಭಾಗ, 90 ಭಾಗ ಕೆಳಗಿದೆ, ಅದು ಕೆಲಸ ಮಾಡ್ತಾ ಇದೆ, ಅದ್ರ ಶಕ್ತಿ ಇವತ್ತು ನನಗಿರೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನಮ್ಮ ತಂದೆಯವ್ರ ಆಶೀರ್ವಾದನೇ ಇದೆ ಇಲ್ಲಿ. ಇವತ್ತು ನಾನು ಇಲ್ಲಿ ಏನಾದರೂ ನಿಂತು ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯವ್ರ ಆಶೀರ್ವಾದದಿಂದಲೇ ನಾನು ಮಾತಾಡ್ತಾ ಇರೋದು, ಅದು ಬಿಟ್ಟಿನ ಬೇರೆ ಏನಿಲ್ಲ. ಕಾರ್ಯಕರ್ತರು, ಹಿರಿಯರು, ತಾಲೂಕಿನ ಎಲ್ಲ ನಾಯಕರ ಆಶೀರ್ವಾದ, ಯುವಕರ ಬೆಂಬಲ, ತಾಯಂದ್ರ ಆಶೀರ್ವಾದ, ಅದರೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ಈ ಸಾರಿ ಕಪ್ಪು ನಮ್ಮ